ಕಾವ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವಿರುದ್ಧ ಜನರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಕಾವ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಬೆಳಗ್ಗೆ 11:30 ಸಹ ಯಾವ ಸಿಬ್ಬಂದಿಯೂ ಇಲ್ಲ. ಜನರು ಇದನ್ನು ನೋಡಿ ಬೇಸತ್ತು ಹೋಗಿದ್ದು, ಪಂಚಾಯತ್ಗೆ ಜನರು ಹಲವಾರು ಕೆಲಸ ಕಾರ್ಯಗಳಿಗೆಂದು ಬಂದು ಕಾದು ಕುಳಿತಿರುತ್ತಾರೆ. 9:30 ರಿಂದ 10 ಗಂಟೆಯವರೆಗೆ ಜನ ಕುಳಿತು ಕಂಗಾಲಾಗಿದ್ದಾರೆ. ಪಂಚಾಯತ್ ಸಿಬ್ಬಂದಿಗಳನ್ನು ತಡ ಯಾಕೆ ಎಂದು ಕೇಳಿದರೆ ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿದಿನ ಇದೇ ಆಗಿದೆ, ನಾವು ಹೊನ್ನಾಪುರದಿಂದ ಇಲ್ಲಿಗೆ ಬಂದು ತೆರಳಬೇಕು, ಪ್ರತಿನಿತ್ಯ ನಮಗೆ 300 ರಿಂದ 400 ರೂಪಾಯಿ ಪೇಮೆಂಟ್ ಇದೆ, ಅದನ್ನು ಬಿಟ್ಟು ಇಲ್ಲಿ ಕಚೇರಿಯ ಮುಂದೆ ಕಾದು ಕುಳಿಯೋ ಪರಿಸ್ಥಿತಿ ಬಂದಿದೆ. 14/2/2021 ದನದ ಶೆಡ್ ಮಂಜೂರಾಗಿದ್ದು ಅದರ ಕೆಲಸ ಮುಗಿದಿದೆ, ಆದರೂ ಸಂಪೂರ್ಣವಾದ ಹಣ ಇನ್ನೂ ಜಮಾ ಆಗಿಲ್ಲ. ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ಸಿನ ತೊಂದರೆ ಇದೆ, ಡಿಪೋವನ್ನು ಕೇಳಿದರೆ ಗ್ರಾಮ ಪಂಚಾಯತಿಯಿಂದ ಲೆಟರ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು. ಅದನ್ನು ಕೇಳೋಕೆ ಇಲ್ಲಿ ಬಂದರೆ ಯಾರೂ ಕಚೇರಿಯಲ್ಲಿ ಇಲ್ಲ, ನಮಗೆ ಓಡಾಡಿ ಸಾಕಾಗಿದೆ ಎಂದು ತಮ್ಮ ಅಳಲನ ತೊಡಿಕೊಂಡರು. ಸರ್ಕಾರ ಆದೇಶವೂ ಇದ್ದರೂ ಸಹ ಅಧಿಕಾರಿಗಳು ತಮ್ಮ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ, ಆದಷ್ಟು ಬೇಗ ಮೇಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ವರದಿ ಸುಧೀರ ದೊಡ್ಡಮನಿ, ಕಿತ್ತೂರ, ಜೈ ಭೀಮ್ ನ್ಯೂಸ್. ಈರಪ್ಪ ಪವಾರ, ನಾನು ಹೊನ್ನಾಪುರದವನು. ನಮ್ಮ ಗ್ರಾಮ ಪಂಚಾಯತಿ ದೇವಾಂ ಬರುತ್ತದೆ. ನಾವು ಬಸ್ ಮಕ್ಕಳ ಶಾಲೆಗೋಸ್ಕರ ಬಸ್ಸಿಗಾಗಿ ಒಂದು ಅರ್ಜಿ ಕೊಟ್ಟಿದ್ದು ಪಂಚಾಯತಿಗೆ. ಅವರು ಏನು ಕೇರ್ ತಗೊಂಡಿಲ್ಲ ಅದ್ರ ಬಗ್ಗೆ. ಅವರು ಒಂದು ಲೆಟರ್ ಕೊಡಂತ ಹೇಳಿದ್ದು, ಅವರು ಲೆಟರ್ನೂ ಕೊಟ್ಟಿಲ್ಲ. ಮತ್ತು ಒಂದು ನಾವು ಹಕ್ಕಿ ಇದನ್ನು ಮಾಡಿದ್ದು ರೀ, ಹಕ್ಕಿದನ್ನು ಜೀಡುವರು ಸಾತು, ಅದರ ಬಿಲ್ಲು ಸರಿಯಾಗಿ ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು 11:12 ಆಯ್ತು ಈಗ, 11:00 ಆದರೂ ಇನ್ನ ಯಾರು ಒಬ್ಬರು ಸ್ಟಾಫ್ನ್ಯಾರ ಇಲ್ರಿ. ಪಿ ಡಿ ಓ ಆತು, ಸೆಕ್ರೆಟರಿ ಆಯ್ತು, ಕ್ಲಾರ್ಕ್ ಆಯ್ತು. ಮತ್ತು ಹಿಂಗೆ ಮಾಡಿದ್ರೆ ನಾವು ಹಳ್ಳಿಯಿಂದ ಹಳ್ಳಿಗೆ ಬಂದು ಇದನ್ನು ಮಾಡ್ಬೇಕು ರೀ. ಮತ್ತು ನಾವು ಹೊನ್ನಾಪುರದಿಂದ ಬರ್ಬೇಕು ರೀ, ದೇಗಾಂವ ಬರ್ಬೇಕಾದ್ರೆ ದಿನ 300-400 ರೂಪಾಯಿ ಪಗಾರ ಬಿಟ್ಬಿಟ್ಟು ಇಲ್ಲಿ ಬಂದು ನಾಯಿಗೆ ಕುಂತ ಹೋಗೋದಾಗತ್ತೆ ರೀ ನಮ್ಗೆ ಬಾಳೆ.